ನಿಮ್ಮ ಫೋನ್ನಲ್ಲಿ ಯಾವುದಾದ್ರೂ ಫೋಟೋ ಅಥವಾ ವಿಡಿಯೋ ಗೊತ್ತಿಲ್ಲದೆ ಡಿಲೀಟ್ ಆದರೆ ಅದನ್ನು ನಾವು ರಿಕವರ್ ಮಾಡ್ಕೊಬಹುದು. ನೀವೇನಾದರೂ ನಿಮ್ಮ ಲವರ್ ಜೊತೆನೋ ಅಥವಾ ಹಸ್ಬೆಂಡ್ ಜೊತೆನೋ ವೈಫ್ ಜೊತೆನೋ ಏನಾದರೂ ಸೀಕ್ರೆಟ್ ಆಗಿ ಫೋಟೋ ತಗೊಂಡು ಅದನ್ನ ಯಾರು ನೋಡಬಾರ್ದಂತ ಡಿಲೀಟ್ ಮಾಡ್ಕೊಂಡ್ರು ಕೂಡ ಅದನ್ನು ಕೂಡ ನಾವು ರಿಕವರ್ ಮಾಡಿ ಮತ್ತೆ ನೋಡ್ಕೊಬಹುದು. ನೀವು ತುಂಬಾ ವರ್ಷದ ಹಿಂದೆ ಡಿಲೀಟ್ ಮಾಡಿದ್ರು ಅಥವಾ ರೀಸೆಂಟ್ ಆಗಿ ಡಿಲೀಟ್ ಮಾಡಿದ್ರು ಅದನ್ನ ರಿಕವರ್ ಮಾಡ್ಕೊಬಹುದು. ರಿಕವರ್ ಮಾಡಿ ಯಾರು ಬೇಕಾದ್ರೂ ಮಿಸ್ಯೂಸ್ ಕೂಡ ಮಾಡಬಹುದು. ಸೊ ಆ ತರದ ಫೋಟೋ ಅಥವಾ ವಿಡಿಯೋಗಳನ್ನ ರಿಕವರ್ ಮಾಡ್ಕೊಂಡು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದು ಹೇಗೆ, ಅಥವಾ ನೀವೇನಾದ್ರೂ ಗೊತ್ತಿಲ್ಲದೆ ಯಾವ್ದಾದ್ರು ಫೋಟೋ ಅಥವಾ ವಿಡಿಯೋ ಅನ್ನ ಡಿಲೀಟ್ ಮಾಡಿದ್ರೆ ಅದನ್ನ ರಿಕವರ್ ಮಾಡೋದು ಹೇಗೆ ಅಂತ ನಾವು ನೋಡೋಣ. ನೀವು ವಾಟ್ಸಪ್ ಅಲ್ಲಿ ಫೋಟೋ ಡಿಲೀಟ್ ಮಾಡಿದ್ರು ತೆಗಿಬಹುದು, ಅಥವಾ ಯಾವ್ದಾದ್ರು ಲಾಕರ್ ನಲ್ಲಿ ಇಟ್ಟಿದ್ರು, ಫೈಲ್ ಮ್ಯಾನೇಜರ್ ಅಲ್ಲಿ ಇಟ್ಟಿದ್ರು, ಅಥವಾ ಗ್ಯಾಲರಿಯಿಂದ ಫೋಟೋ ಡಿಲೀಟ್ ಮಾಡಿದ್ರು ಕೂಡ ಅದರಿಂದ ರಿಕವರ್ ಮಾಡೋದು. ಸೊ ಹಾಗಾದ್ರೆ ಅದರಿಂದ ರಿಕವರ್ ಮಾಡೋದು ಹೇಗೆ ಅಂತ ನೋಡೋಣ. ಅದ್ ಮಾತ್ರ ಅಲ್ಲದೆ ಯಾರು ಈ ವಿಡಿಯೋನ ಫುಲ್ ಆಗಿ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾರೋ ಅವರಿಗೆ 1000 ರೂಪಾಯಿ ಅಂತ ಗಿಫ್ಟ್ ಅನ್ನ ಕೊಡ್ತಾ ಇದೀವಿ. ನಿಮ್ಮ ಬಳಿ ಫೋನ್ ಪೇ ಗೂಗಲ್ ಪೇ ಅಕೌಂಟ್ ನಂಬರ್ ಇದ್ರು ಕೂಡ ಡೈರೆಕ್ಟ್ ಆಗಿ ನಾನು ಅದರಲ್ಲಿ ಅಮೌಂಟ್ ಅನ್ನ ಹಾಕ್ತೀನಿ. ಈ ವಿಡಿಯೋನ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ಲೈಕ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಲ್ ನೋಟಿಫಿಕೇಶನ್ ಅನ್ನ ಎನೇಬಲ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಬೇರೆ ಯಾವುದಾದ್ರೂ ಟೆಕ್ ವಿಡಿಯೋಸ್ ಬೇಕು ಅಂದ್ರೂ ಕಮೆಂಟ್ ಮಾಡಿ ತಿಳಿಸಬಹುದು. ಇಲ್ಲಾಂದ್ರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇಷ್ಟ ಆಗಿದೆ ಅಂತಾನು ಕಮೆಂಟ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಇವಾಗ ನಿಮ್ಮ ಫೋನಲ್ಲಿ ಯಾವುದಾದ್ರು ಫೋಟೋ ಡಿಲೀಟ್ ಆಗಿದ್ರು ಸರಿ ಅದನ್ನ ನೀವು ರಿಕವರ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದ್ರು, ಅಥವಾ ಅದನ್ನ ರಿಕವರ್ ಮಾಡಿ ನೀವು ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ನೀವು ಏನ್ ಮಾಡಬಹುದು ಅಂದ್ರೆ ಪ್ಲೇ ಸ್ಟೋರ್ ನಲ್ಲಿ ತುಂಬಾ ಅಪ್ಲಿಕೇಶನ್ ಇರುತ್ತೆ. ಸೊ ಅಂತಹ ಅಪ್ಲಿಕೇಶನ್ ಅನ್ನ ದಯವಿಟ್ಟು ಇನ್ಸ್ಟಾಲ್ ಮಾಡಿ ಚೆಕ್ ಮಾಡಕ್ ಹೋಗ್ಬೇಡಿ, ತುಂಬಾ ಆಡ್ಸ್ ಬರುತ್ತೆ ಮತ್ತೆ ದುಡ್ಡು ಕಟ್ಟಕ್ ಹೇಳುತ್ತೆ. ಸೊ ಅದಕ್ಕೋಸ್ಕರ ನಾನು ಆಲ್ರೆಡಿ ಪೇ ಮಾಡಿ ಒಂದು ಪ್ರೋ ವರ್ಷನ್ ಅನ್ನ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು ಅಂದ್ರೆ ಈ ವಿಡಿಯೋನ ಕೆಳಗಡೆ ಬ್ಲೂ ಕಲರ್ ನಲ್ಲಿ ಇನ್ಸ್ಟಾಲ್ ಬಟನ್ ಕೊಟ್ಟಿರ್ತೀನಿ, ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಬಹುದು. ಸೊ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಇರುತ್ತೆ. ಸೊ ನೀವು ಈ ತರದ ಅಪ್ಲಿಕೇಶನ್ ಆಲ್ರೆಡಿ ಯೂಸ್ ಮಾಡಿರಬಹುದು, ಆದ್ರೆ ಇದು ಪ್ರೋ ಅಪ್ಲಿಕೇಶನ್. ಆತರ ಅಪ್ಲಿಕೇಶನ್ ಅಲ್ಲಿ ತೋರಿಸದೇ ಇರುವ ಫೋಟೋಸ್ ಎಲ್ಲ ಇದರಲ್ಲಿ ತೋರಿಸುತ್ತೆ. ಈಗ ಇದರಲ್ಲಿ ಸ್ಟಾರ್ಟ್ ಬೇಸಿಕ್ ಫೋಟೋ ಸರ್ಚ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಈ ಒಂದು ಅಪ್ಲಿಕೇಶನ್ ಏನ್ ಮಾಡುತ್ತೆ ಅಂತ ನೋಡೋದಾದ್ರೆ ನಿಮ್ಮ ಫೋನ್ ನಲ್ಲಿ ಯಾವ್ದೆಲ್ಲ ಫೋಟೋಸ್ ಅಥವಾ ವಿಡಿಯೋಸ್ ಡಿಲೀಟ್ ಆಗಿದೆಯೋ ಅದನ್ನೆಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಇಲ್ಲಿ ತೋರಿಸುತ್ತೆ. ಈಗ ನೋಡೋದಾದ್ರೆ ನನ್ನ ಮೊಬೈಲ್ ಬಂದ್ಬಿಟ್ಟು ಹೊಸದು, ಅದಕ್ಕೆ ಬರೀ 123 ಫೋಟೋಸ್ಗಳು ಮಾತ್ರ ರಿಕವರ್ ಆಗಿದೆ. ಸೊ ನಿಮ್ಮ ಫೋನ್ ನಲ್ಲಿ ಇನ್ನೂ ತುಂಬಾ ಫೋಟೋಸ್ಗಳು ರಿಕವರ್ ಆಗುತ್ತೆ, ಓಕೆನಾ. ಸೊ ಈಗ ನಿಮಗೆ ಯಾವ್ದೆಲ್ಲ ಫೋಟೋಸ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ರಿಕವರ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಸೇವ್ ಟು ಫೈಲ್ ಮ್ಯಾನೇಜರ್ ಅಂತ ಇದೆಯಲ್ವಾ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಫೋಟೋಸ್ ಗಳನ್ನ ಸೇವ್ ಮಾಡ್ಕೊಬಹುದು. ರಿಕವರ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಯೂಸ್ ದಿಸ್ ಫೋಲ್ಡರ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ಫೈಲ್ಸ್ ಅನ್ನು ನೀವು ಸೇವ್ ಮಾಡ್ಕೊಳ್ಳುವಾಗ ಎಲ್ಲ ರಿಕವರಿ ಆಗಿರುವ ಫೋಟೋಸ್ ಆ ಒಂದು ಫೈಲ್ ಮ್ಯಾನೇಜರ್ ಗೆ ಹೋಗಿರುತ್ತೆ. ಈಗ ನೀವು ಅದನ್ನ ಮತ್ತೆ ನೀವು ನಿಮ್ಮ ಗ್ಯಾಲರಿನಲ್ಲಿ ನೋಡ್ಕೊಬಹುದು. ಇದರಲ್ಲಿ ನಿಮ್ಮ ಫೋನ್ ನಲ್ಲಿ ಆಲ್ರೆಡಿ ಇರುವ ಫೋಟೋಸ್ ಗಳನ್ನು ಕೂಡ ತೋರಿಸುತ್ತೆ, ಆದ್ರೆ ಆಲ್ರೆಡಿ ಡಿಲೀಟ್ ಆಗಿರೋದ್ ಮಾತ್ರ ನಿಮಗೆ ಬೇಕು ಅಂದರೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾತ್ರ ನೀವು ರಿಕವರ್ ಮಾಡಿದ್ರೆ ಸಾಕು. ಈಗ ನಿಮ್ಮ ಫೋನ್ ಇಂದ ಯಾರಾದ್ರೂ ಒಂದು ಸೀಕ್ರೆಟ್ ಫೋಟೋನ ರಿಕವರ್ ಮಾಡಬಾರ್ದು, ಅದನ್ನ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡಬೇಕು ಅಂದ್ರೆ ಇಲ್ಲಿ ಕ್ಲೀನ್ ಅಪ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ತುಂಬಾ ಫೋಟೋಸ್ ತೋರಿಸುತ್ತೆ ನೀವು ಡಿಲೀಟ್ ಮಾಡಿದ್ದು. ಇದರಲ್ಲಿ ನಿಮಗೆ ಯಾವ ಫೋಟೋ ರಿಕವರ್ ಆಗಬಾರ್ದು ಅಂತಹ ಫೋಟೋಸ್ ಗಳನ್ನ ಮಾತ್ರ ಸೆಲೆಕ್ಟ್ ಮಾಡಿ. ಸುಮ್ಮನೆ ಸೆಲೆಕ್ಟ್ ಆಲ್ ಕೊಟ್ರೆ ನಿಮ್ಮ ಡಿವೈಸಸ್ ನಲ್ಲಿರುವ ಫೋಟೋಸ್ ಗಳು ಕೂಡ ಸೆಲೆಕ್ಟ್ ಆಗಿ ಡಿಲೀಟ್ ಆಗುತ್ತೆ. ಸೊ ಕೇರ್ಫುಲ್ ಆಗಿರಿ, ಯಾವ ಫೋಟೋ ಬೇಡವೋ ಅದನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕ್ಲೀನ್ ಅಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಪರ್ಮನೆಂಟ್ ಆಗಿ ನಿಮ್ಮ ಫೋನ್ ಇಂದ ಡಿಲೀಟ್ ಆಗುತ್ತೆ. ಯಾರು ಕೂಡ ಅದನ್ನ ರಿಕವರ್ ಮಾಡಿ ನೋಡ್ಕೊಳ್ಳಕ್ಕೆ ಆಗೋದಿಲ್ಲ. ಪ್ರೋ ಅಪ್ಲಿಕೇಶನ್. ಸೊ ಈ ಅಪ್ಲಿಕೇಶನ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಕ್ಕೆ ಈ ವಿಡಿಯೋನ ಕೆಳಗಡೆ ಇನ್ಸ್ಟಾಲ್ ಅಂತ ಹಾಕಿ ಬ್ಲೂ ಬಟನ್ ಕೊಟ್ಟಿದೀವಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೂಡ ನೀವು ಇನ್ಸ್ಟಾಲ್ ಮಾಡ್ಕೊಬಹುದು. ನಮ್ಮ ಚಾನೆಲ್ ನಲ್ಲಿ ಆಲ್ರೆಡಿ ನಮ್ಮ ವಾಟ್ಸ್ಆಪ್ ಪ್ರೊಫೈಲ್ ಪಿಕ್ಚರ್ ಅನ್ನ ಯಾರೆಲ್ಲ ನೋಡ್ತಿದ್ದಾರೆ ಅಥವಾ ನಮ್ಮನ್ನ ಬ್ಲಾಕ್ ಮಾಡಿದವರ ಪ್ರೊಫೈಲ್ ಪಿಕ್ಚರ್ ಅನ್ನೆಲ್ಲ ನೋಡೋದು ಹೇಗೆ ಅಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೀವಿ. ಜಸ್ಟ್ ನಮ್ಮ ಚಾನೆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಲ್ಲಿ ವಿಡಿಯೋ ಇರುತ್ತೆ, ನೀವು ನೋಡ್ಕೊಂಡು ತಿಳ್ಕೊಬಹುದು. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ, ನೀವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ತಿ ಆಲ್ ನೋಟಿಫಿಕೇಶನ್ ಅನ್ನ ಎನೇಬಲ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು. ಮತ್ತೆ ಮರಿದೆ, ಈ ವಿಡಿಯೋನ ನೀವು 5 ಫ್ರೆಂಡ್ಸ್ ಗೆ ಶೇರ್ ಮಾಡಿ ವಾಟ್ಸ್ಆಪ್ ನಲ್ಲಿ, ಮತ್ತೆ ನೀವು 1000 ರೂಪಾಯಿ ಗಿಫ್ಟ್ ಅನ್ನ ವಿನ್ ಮಾಡ್ಕೊಬಹುದು.